इल्ली आत्मीय कल बंद मत मगद नमस्कार सलिसी हत्तु सारी नमस्कार मारे मारे नडीत मगन वयस काल चाचर वयसा कमोन इवत् दिवस कुरगोट ग्राम ಏನಾಯ್ತು ಹೆಂಗ ನಡ್ದಪ್ಪ ಅಂತ ಕೇಳಿದ್ರ ಹೆಂಗ ನಡ್ದವ್ರಿಪ್ಪ ಬಾಳ ಚಂದ ಬಾಳ ಇವರು ನಡ್ದವ್ರಮ್ಮನ ಹಂಗೆ ಆ ಕಡೆ ಜಗಳ ಅಂತ ನೋಡ್ರಿ ಏಯ್ ಆ ಕಡೆ ಇಲ್ಲೇನು ಯಾಕಂತ ಕೇಳಿದ್ರ ಅಮ್ಮನ ಯಾಕ್ರಿಪ್ಪ ನಾನೇನು ಮಾತಾಡ್ದೆ ಸರ್ಜೋಡಿ ಕಲರ್ ಅಂತ್ರಿ ಅಂತ ಮಾತಾಡಿದ್ರು ಹೌದು ವಿಷಯ ಬಂದು ಏನು ಪ್ರತಿಪಾದನೆ ಮಾಡಿದ್ರು ಅಂತ ಹೌದ್ರಿಪ್ಪ ಎಲ್ಲರಿಗೆ ಕೂತು ಅದಕ್ಕೆ ಮಹತ್ವರಾಗಿರ್ತಕ್ಕಂತ ಒಂದು ಮಾತು ಹೇಳ ರಮಣ ಏನಪ್ಪ ಆಧ್ಯಾತ್ಮ ಅಂತ ಭಗವಂತನ ಚಿಂತನೆಯಲ್ಲಿ ಆಧ್ಯಾತ್ಮ ಅಂತ ಭಗವಂತನ ಚಿಂತನೆಯಲ್ಲಿ ನಾಯಚ್ಚನ ಕಡುಮರ್ಕರಿಗೆ ಏನ್ ಮಾಡಂದ್ರಿಪ್ಪ ಅವರು ಮೂಡನೇ ದಿಕ್ಕಿಗೆ ನಿಂದಿರಿಸಿ ಮೂರನೇ ದಿನ ಹಾಳಾಗಿಟ್ಟು ಹಳೆಯ ಕೆಲವರು ಅಂತ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೌದಾ ಹಳೆ ಕೆರೆಯಲ್ಲಿ ಹೊಡೆಯಲ್ಲತ್ತಕ್ಕಾನೆ ಯಾಕಿದೆ ಮಾತು ಹೇಳ್ಬೇಕಾಗಿರತ್ತೆ ಕೇಳಿದ್ರ ಮೋಣ ಯಾಕ್ರಿಪ್ಪ ಯಾವ ಭೂಮಿ ಮರಿತಾನೋಡು ಮುಂದ ಅವನಿಗೆ ಒಂದು ದಿನ ನಾಶ ಆಗೋ ಕಾಲ ಬಂದೈತಿ ಅಂತ ತಿಳ್ಕೊಬೇಕು ನಾವು ಹೌದಲ್ಲ ಯಾಕತ್ ನನ್ನಂತ ಶಾನೇನೆ ಯಾರಿಲ್ಲ ನನ್ನಂತ ಬಂದವನಿ ಅವನಿಲ್ಲ ಅಂತ ಯಾರು ತಿಳ್ಕೊಂಡಿರ್ತ ನೋಡು ಅವನಂತ ದೊಡ್ಡ ಜಗತ್ತಿನಾಗ ಯಾರು ಇಲ್ಲ ಅಂತ ನನಗನ್ಸ್ತ ಹಂಗೆ ಮಾಡ್ತಿದ್ದೇನು ಹೆಂಗತ್ತ ಕೇಳಿದ್ರ ಮೋಣ ಹತ್ತಿದ್ದಲ್ಲಿ ರಾವಣ ಹತ್ತಿದ್ದಲ್ಲಿ ರಾವಣ ಶಿವನ ಕುರಿತು ಮಾಡುವ ತಪ್ಪ ಮಾಡ್ದ ಮಾಡಿ ಅವನ ಭಕ್ತಿಗೆ ಒಲಿಸ್ಕೊಂಡೇನಪ್ಪ ಅಂತಂದ್ರೆ ಶಿವನಿಂದನೆ ಆತ್ಮ ಲಿಂಗವನ್ನೇ ಪಡ್ಕೊಂಡ ಬಂದ ಸಾಕ್ಷಾತ್ ಶಿವನಿಂದನೆ ಹೌದು ಆತ್ಮ ಲಿಂಗವನ್ನ ಪಡ್ಕೊಂಡು ಬಂದ್ರೆ ಅವನ ಲಿಂಗತ್ತು ಏನತ್ತ ನನ್ನಂತ ಭಕ್ತಿವನ್ನೇ ಯಾರಿಲ್ಲ ನನ್ನಂತ ಭಕ್ತಿಯನ್ನೇ ಯಾರು ಶ್ರೇಷ್ಠ ಇಲ್ಲ ಅಂತ ಅಹಂಕಾರ ಮತ್ತು ಮುಂದೆ ರಾಮನ ಕೈಯಾಗ ಸಿಕ್ಕಿ ಏನಾದ ಏನಾದ ಮರ್ದನಾಗಿ ಹೋದ ಹೌದು ಆ ರಾವಣ ರಾಮನ ಕೈ ಸಿಕ್ಕಿ ಮರ್ದನಾಗ್ಯಾದ ಮತ್ತು ರಾವಣ ಯಾಕಂತ ಕೇಳಿದ್ರ ಮೋಣ ಅಂತ ಹೈದರಾಬಾದ್ ನಿಜಾಮಿದ್ರು ಅವನು ತಲೆ ಮ್ಯಾಗ ಒಬ್ಬ ಕೈ ಇಡಾವಿರ್ತಾನೆ ಹಜಾಮನು ಅಂತ ಅದಕ್ಕ ಯಾಕಂತ ಕೇಳ ತಿಳ್ಕೊಬೇಕಾಗೈತ್ರ ಮೋಣ ಇದ್ರಾಗ ಹೌದಾ ಏನ್ ತಿಳ್ಕೊಬೇಕಾಗೈತಪ್ಪ ಅಂತಂದ್ರ ನಾವ್ ಏನು ಮಾಡಿದ್ರ ನಾವ್ ಏನು ಮಾತಾಡಿದ್ರ ಹೋಗಿ ಬಂದು ದಂಡಿಗೆ ಹತ್ತದನು ಅಂತ ಮೊದಲು ತಲೆಯಾಗಿರ್ಬೇಕು ನಮ್ಮ ಮಾಸ್ಟರ್ ಅವ್ರು ಹೇಳಿದ್ರು ನೀವ್ ಎಲ್ಲಾರಿಗ ಕೇಳಿರಿ ನಿಮ್ ಮಾಸ್ಟರ್ ಅಚ್ಚ ಕಡೆ ಮ್ಯಾಲಾಗ ಮಾತಾಡುವಂತ ನಮ್ಮ ರೇವಣಸಿದ್ ಮಾಸ್ತರ್ ಅವ್ರು ಹೇಳಿದ್ರು ನೀವಾದ ನೀವು ಉತ್ತರ ಹೇಳಿದ್ರ ನಿಮ್ಮ ಅಪ್ಪನಾದ್ರೆ ಬಿಟ್ಟುದಲ್ಲ ಬಿಟ್ಟುದಲ್ಲ ಬಿಡುದಿಲ್ಲ ಅಂತ ಒಂದು ಮಾತು ಹೇಳ್ತೀನಿ ಮಾಸ್ತರ್ ಏನತ್ತ ಯಾರೀ ಭೂಮಿ ತಲೆ ಮ್ಯಾಗ ನನ್ನಟ್ಟು ಶಾನೆ ಯಾರತ್ತ ತಿಳ್ಕೊಂಡಿರ್ತಾರ ನೋಡು ನಿನ್ನಟ್ಟು ದೊಡ್ಡ ಜಗತ್ತಿನಾಗ ಯಾರು ಇಲ್ಲ ಅಂತ ತಿಳ್ಕೊಬೇಕಾಗ್ಯ ಅಲ್ಲ ನಮ್ಮ ಅಪ್ಪಗೆ ಬಿಡಲ್ಲ ಅಂತ ಹೇಳ್ತಿ ನಾ ಕೇಳ ಪ್ರಶ್ನೆಗೆ ನೀ ಉತ್ತರ ಏನ್ ಹೇಳಿ ಅದು ವಿಚಾರ ಮಾಡಿದ ನೀ ಹೌದಾ ಅವ್ರ ಅಪ್ಪಗ ನೀವು ಬಿಡ್ದಾರಿ ಹಿಂಗೆ ಮಾಡ್ಕೋತೀ ಗುರುಗೋಟದಾಗ ಅವ್ರ ಅಪ್ಪ ನಿಮ್ಗ ಬಿಡುದಿಲ್ಲ ನಿಮ್ಮ ಅಪ್ಪ ಅವ್ರು ಬಿಡುದಿಲ್ಲ ವಿಚಾರ ಮಾಡ್ಬೇಕು ಮಾತ ಮುದ್ದೆ ಬಿಡುದಿಲ್ಲ ವಿಚಾರ ಮಾಡ್ಲ ಏನ್ ಪ್ರಶ್ನೆ ಕೇಳಿದ್ರಿ ಮಾಸ್ತರ್ ಏನ್ ಉತ್ತರ ಹೇಳ ಏನ್ ಹೇಳಿದ್ರು ಏನ್ ಕೇಳಿದ್ರಿ ನಾ ಮೊದಲೇ ಹೇಳಿನಿ ಗಂಡ ಮೆಟ್ಟಿದ ನಾನು ಜಾಗ್ರತ ಪುರ ಹುಲಿಜಂತಿಗೆ ಮೊದಲು ಕರಿತಿದ್ರು ಕರಿತಿದ್ರು ಲಕ್ಷ ಕೊಡ್ರಿ ಲಕ್ಷ ಕೊಡ್ರಿ ಎಟ್ಟು ಮಜಾದ ಆ ಜಾಗ್ರತ ಪುರ ಎಂಬ ನಾಮ ಅಳಕಿಸಿ ಜತಿ ನಾರಾಯಣ ಪುರ ಎಂಬ ನಾಮ ಯಾಕೆ ಬಿತ್ತು ನಾ ಮೊದಲೇ ಹೇಳಿದ್ ಹುಲಿ ಜಯಂತಿ ಹುಲಿ ಮಕ್ಕದಾಗ ಸಿಕ್ಕಟ್ಟಿ ಹುಲಿ ಜಯಂತಿ ಮಾಡಿ ಜತ್ತಿ ನಾರಾಯಣ ಪುರಿ ಅಮ್ಮ ನಾಮ ಮುರಿದು ಹುಲಿ ಜಯಂತಿ ಹ್ಯಾಂಗ ಉಳಿಸಿರಲ್ಲ ಹಂಗ ಜಾಗ್ರತ ಪುರ ನಾಮ ಅಳಕಿಸ್ಬೇಕಾದ್ರೆ ಏನಂತ ಘಟನೆ ಆಯ್ತು ಅದು ಜತ್ತಿ ನಾರಾಯಣ ಪುರ ಎಂಬ ನಾಮ ಯಾಕೆ ಬಿತ್ತು ಅಂತ ನಾ ಕೇಳಿ ಅವ್ರ ಮಾಸ್ತರ್ ಹೇಳಿದ್ರ ಮೋಣ ಅಲ್ಲಿ ಜತ್ತಿ ಅಂತ ಪ್ರದೇಶ ಇತ್ತು ಜತ್ತಿದಿಂದ ರಾಜ ಬರ್ತಿದ್ದ ಅದಕ್ಕೆ ಜತ್ತಿ ನಾರಾಯಣ ಪುರ ಆಯ್ತು ಹೌದಾ ಏನು ಪ್ರಶ್ನೆ ಕೂತ್ರಿ ಹೇಳಬೇಕು
ನಿನ್ನ ಫೋಟೋರೇ ಕೊಡು ಅಪ್ಪ ನನ್ನ ಮಂತಸು ಯಾಕ ಫೋಟೋ ಏನ್ ಮಾಡ್ತೀರಿ ಒಯ್ದು ಬಸ್ ಸ್ಟ್ಯಾಂಡ್ ನಾಗ ಹೊಚ್ಚು ಅಂತ ಕಿಶಾ ಕಳ್ಳರಿಂದ ಎಚ್ಚರಿಕೆ ಹೆಂಗ್ ಮಾಡ್ರಿ ವಿಚಾರ ಮಾಡ್ರಿ ಇವತ್ತ ಕುರುಗೋಟಕ್ಕ ಒಬ್ಬ ಇವತ್ತು ನೀ ಗಮಸೋ ಇವತ್ತು ಸಿನಿಗೆ ಬೋತ ಮಾಸ್ಟರ್ ಹಾಲಕ್ ಬಂದಾನ ಕುರುಗೋಟಕ್ಕ ಬಂದಾರ ಕುರುಗೋಟಕ್ಕ ಬಂದಾರ ಕುರುಗೋಟಕ್ಕ ಬೋತ ಮಾಸ್ಟರ್ ಬಂದಾನ ಅಂದ್ರ ಅಲ್ಲಿ ಸಿನಿಗಿನ ಅಂತಾರಿ ಬರ್ಲತ್ತದ ಹಂಗೆ ಮಕ್ಕದ ವಿಚಾರ ಮಾಡಿ ಜತ್ತಿನಿಂದ ಬಂದತ್ತ ರಾಜ ಅದಕ್ಕೆ ಜತ್ತಿ ನಾರಾಯಣಪುರ ಆಯ್ತದ ಇಲ್ಲಿ ಎಷ್ಟೋ ಮಂದಿ ಹಿರಿಯರದಾರ ರಾಮಣ್ಣ ಹಾಲು ಮತ್ತೆ ಹರ್ಕೊಂಡು ಕುಡ್ದಿರ್ತಕ್ಕಂತ ಹಿರಿಯರು ಇಲ್ಲಿ ಅದಾರ ವಿಚಾರ ಮಾಡ್ರಿ ಮಾಸ್ತರ್ ಅವ್ರ ಮಾತು ಹೋಗಿ ಎಲ್ಲಿಗೆ ನೋಡ್ತಾ ಇದ್ದೆ ಮುಂದೆ ಏನಕ್ಕ ಆ ಜತ್ತಿಗೆ ಹುಲಿ ಜತ್ತಿಗೆ ಏನ್ ಸಂಬಂಧ ಅದ್ರಿ ದೂರ ಯಾರ ಹುಲಿ ಜತ್ತಿ ಇರೋದು ಮಂಗಳವಾಡಿ ತಾಲೂಕ ಹೌದು ಜತ್ತಿ ಇರೋದು ಸಾಂಗ್ಲಿ ಯಾವ್ದು ಜತ ತಾಲೂಕ ಬೇರೆನೆ ಆದ್ರೆ ಜತ್ತಿ ಅನ್ನುವಂತ ಜತ್ತಿ ಸರ್ಕಾರದಿಂದ ಆ ಮಾಲಿಂಗರ ಮುಂಡ ಸಾಗು ನೋಡಕ್ ಜತ್ತಿ ಸರ್ಕಾರ ಡಪ್ಪಳ ಮಾಡ್ತಾರದ ಅದು ಬೇರೆನೆ ಯಾವಾಗ ಹುಲಜತ್ತಿಗೆ ಅದು ಹುಲಜತ್ತಿಗೆ ಬಂದ ಮ್ಯಾಗ ಹೌದು ಆದ್ರೆ ಅದಕ್ಕಿಂತ ಮೊದಲು ಮಾಲಪ್ಪ ಬರಕ್ಕಿಂತ ಮೊದಲ ಜತ್ತಿ ನಾರಾಯಣಪುರ ಐತಿ ಜಾಗ್ರತೆ ಮುರಿದು ಜತ್ತಿ ನಾರಾಯಣಪುರ ಯಾಕಾಯ್ತು ಹಾಗೆ ಹ್ಯಾಂಗಾಯ್ತು ಅನ್ನೋದು ಇದು ಕೇಳಿದೆ ನಾವು ಮಾಲಪ್ಪ ಬರಕ್ಕಿಂತ ಮೊದಲು ತಳಕ್ಕೆ ಜಾಗೃತ ಪುರಕ್ಕೆ ಆಮೇಲೆ ಜತ್ತಿ ನಾರಾಯಣಪುರ ಆಮೇಲೆ ಹುಲಿಜನ್ ನಾ ಇದನ್ನ ಕೇಳೀನಿ ವಿಚಾರ ಮಾಡ್ರಿ ಗುರುಗಳ ಬರ್ತಿತ್ತು ಬರ್ತದ ಅಂತ ಹೇಳ್ರಿ ಬರ್ಲಿಕ್ರ ಬರಂಗಿಲ್ಲ ಅಂತ ಹೇಳ್ರಿ ಕಡೆ ನಾ ನೀರ್ ಹೇಳಂಗ ಗೊತ್ತಮ್ಮ ವಿಚಾರ ಮಾಡ್ಬೇಕು ಮಾತ ಇದು ನಮಗೊಂದ್ ಅವ್ರಿಗೆ ಕೇಳ್ರಿ ಅವ್ರ ಎಲ್ಲಿ ಕೇಳ್ರ ಅಂತ ಕೇಳ್ರ ಮೋನ ಅಮ್ಮ ಸಿದ್ಧ ಮೊಟ್ಟ ಮನೆ ಒಳಗ ಬುದ್ಧ ಸಿದ್ಧ ಬಂದ ಸಂಗಾಟ ಬುದ್ಧ ಸಿದ್ಧ ಕೈಲಾಸ ಬಿಟ್ಟು ಬರ ಮುಂದೆ ಬಾಡಿ ಗಾರ್ಡ್ ಮಾಡ್ಕೊಂಡು ಮರ್ತೆ ಕೇಳ್ದಾನ ಬಂದಾನ ಎಲ್ಲ ಕಡೆ ಹಿಂದ ಮುಂದ ಎಡಕ ಬಲಕ ಇರ್ತಾವ ಅಂತ ಹೇಳ್ಯಾರ ಎಲ್ಲಾ ಕಡೆ ಒಬ್ಬ ಬಲಕ್ ಅದಾನ ಒಂದ್ ಕಡೆ ಎಡಕ್ ಅದಾನ ಒಂದ್ ಕಡೆ ಹಿಂದ ಅದಾನ ಒಂದ್ ಕಡೆ ಮುಂದ ಅದಾನ ಸುಡಗಾಡ್ ಸಿದ್ಧ ಅಂತ ಮಗನ ಸುಡಗಾಡ್ ಮಡ್ಡಾಗ ಅದಾನ ತಯಾರು ಸುಡಗಾಡ್ ಮಡ್ಡಾಗ ಅಂತ ನೀವು ಒಯ್ದು ಎಲ್ಲೇ ಶಿಕ್ಷೆ ಅಂತ ನಮಗೆ ಇಲ್ಲ ಮಾತ್ ತಕೊಂಡ್ಬರ್ತೇವಣ್ಣ ಒಂದ್ ಊರಾಗ ಏನಪ್ಪ ಅಂತಂದ್ರೆ ಸುಡಗಾಡ್ ಮಡ್ಡಾಗ ಅದಾನ ಅದ್ ಯಾವ ಊರಾಗ ಯಾವ ಜಿಲ್ಲಾ ಯಾವ ತಾಲೂಕ ಎಲ್ಲಿ ಅದಾನ ತಟ್ಟೆ ಕೇಳ್ಯಾರ ಒಂದ್ ಮಾತು ಹೇಳದೈತಿ ಮಾಸ್ತರ್ ಏನತ್ತ ಈ ರೋಗಿ ಚಟ್ಟಿಗ್ರ ಹತ್ತಕ್ ಭೂತಾಶದ ನೀವೆಲ್ಲಾರು ನೋಡಿ ಅದಾನ ಈ ರೋಗಿ ಜಟ್ಟಿಗ್ರ ಬರಕ್ಕಿಂತ ಮೊದಲ ಅಲ್ಲಿ ಸುಡಗಾಡ ಐತಿ ರಾಮಣ್ಣ ಮೊದಲು ರೋಗ್ಯಾಗ ರೋಗ್ಯಾಗ ಆ ರೋಗಿ ಜಟ್ಟಿಗ್ರ ಬಂದಾಗ ಅಲ್ಲಿ ಸ್ವದೇವಗಳ ಕಾಟ ಹೆಚ್ಚಾಯ್ತು ಅವಾಗ ಏನಪ್ಪ ಅಂದ್ರೆ ಬಯಲ್ ಮುತ್ತಾಶದನ್ನು ಕರ್ಕೊಂಡು ಅಲ್ಲಿ ಏನಪ್ಪ ಅಂದ್ರೆ ಎಲ್ಲಾ ಒಂದು ದೇವ ನೋಡಿ ಸಣ್ಣ ದೇವ ಕಂಡ ಬಯಲ್ ಮುತ್ತಾಶದ ರೋಗಿ ಜಟ್ಟಿಗ್ರ ಏನಂತಾರೆ ಹೌದ ಬಡವರ ಆಕರಿ ಕೆಕ್ಕ ಹಿಂದ ದೇವಿನ ಗಂಡ ಬೈಲ ಪೊತ್ತಾಸಿದ್ದು ಜಾಗ ಮೊದಲು ಹೋಗಿ ಅಲ್ಲೇನಪ್ಪ ಅಂತಂದ್ರೆ ಜಟ್ಟಿಗರಾಗ ಬೀರ್ ದೇವರಿಗಲ್ಲಿ ಆ ದೇವಗಳ ಕಾಟ ಹೆಚ್ಚಾದಾಗ ಸುಡಗಾಡ್ ಮೊದಲೇನಪ್ಪ ಅಂತಂದ್ರೆ ಜಾಗ ಸುಡಗಾಡಿ ಹೇಳ್ತಾರ ಆಮೇಲೆ ಏನಪ್ಪ ಅಂತಂದ್ರೆ ದೇವರು ಬಂದು ನೆಲೆಸಿ ಅಲ್ಲಿ ಎಲ್ಲಾ ದೇವನ್ನು ಓಡಿಸಿ ಹಿಂಡ ದೇವಿನ ಗಂಡ ಬೈಲ ಪೊತ್ತಾಸಿದ್ದು ಅಂತ ನಾನ್ ನೋಡಿ ಸದ್ಯ ಕಲಿಯುವುದೊಳಗೆ ಉಳಿದೈತಿ ಇದನ್ನ ಅಂದ್ರೆ ರಾಮಾಯಣ ಸದ್ಯ ಕಲಿಯುವುದೊಳಗೆ ಸುಡಗಾಡದೊಳಗೆ ಸದ್ಯ ಪೊತ್ತಾಸಿದ್ದ ಗುಡಿ ಐತಿ ಸುಡಗಾಡ ಮಾಡ್ಯ ಅಂತ ಕರೀತಾರ ಅದ್ ಏನಪ್ಪ ಅಂತ ಕೇಳ್ರ ಬೆಳಗಾವಿ ಜಿಲ್ಲೆ ಗೋಡಕ ತಾಲೂಕ ಕರ್ಣಿ ಮಲಕಾರಿಸಿದ ನನ್ನಪ್ಪ ಯೋಗಿನ ಅಮ್ಮಸಿದ್ದ ಮೂರು ಮಂದಿ ಪುಣ್ಯದ ಮಕ್ಕಳು ಏನಿದ್ರಲ್ಲ ಯಾರು ಡೋನಜ್ ಮಾಸಿದ್ದಪ್ಪ ತೇರ್ವಾಡ ಮಂಗಳಯ್ಯ ಕರ್ಣಿ ಮಲಕಾರಿಸಿದ್ದ ಮೂರು ಮಂದಿ ಸಾಲ ಮರಾಠಿ ಬರ್ತಾನೆ ನಿನಗೆ ಮರಾಠಿ ಅದ ಆ ಮೂರು ಮಂದಿ ರೀ ಪುಣ್ಯದ ಮಕ್ಕಳು ಇದ್ರಲ್ಲ ನಮ್ಮ ಎಲ್ಲರೂ ಒಂದೊಂದ್ ಕಡೆ ಏನಪ್ಪ ಅಂತಂದ್ರೆ ನಾನು ಸಂಚಾರ ಮಾಡುತ್ತಾ ಭಕ್ತರು ಉದ್ಧಾರ ಮಾಡುತ್ತಾ ಹೊಂಟ್ರು ಅವಾಗ ಏನಪ್ಪ ಅಂತಂದ್ರೆ ಕರ್ಣಿ ಮಲಕಾರಿಸಿದ್ದ ಕಿನ್ನಾರ ಕಾಯತ್ತು ಕೆಮ್ಮಲ್ಕೊಂಡು ಗುಡ್ಡಕ್ಕೆ ಹೋಗುವಂತ ಟೈಮದೊಳಗ ಆ ಗೋಕಾಕ ತಾಲೂಕ ಯಾವಾಗ ಕಮಲ ದಿನ್ನಿ ಯಾವ ಕಮಲ ದಿನ್ನಿ ಗೋಕಾಕ ತಾಲೂಕ ಕಮಲ ದಿನ್ನಿವರೆಗೆ ಏನಪ್ಪ ಅಂತಂದ್ರ ಅಲ್ಲಿ ಹೋಗಿ ಕಿನ್ನಾರ ಮೈಸುವಂತ ಟೈಮದೊಳಗ ಅಲ್ಲಿ ಆ ಕಾಟ ಹೆಚ್ಚಾದಕ್ರ ಅವಾಗ ಬೈಲು ಮುತ್ತಾಶದನ್ನ ಸಂಘಟ ಕರ್ಕೊಂಡು ಅದನ್ನು ವಸ್ತಿ ಮಾಡಿ ಈ ಸದ್ಯ ಏನಪ್ಪ ಅಂತಂದ್ರೆ ಆ ಒಂದು ಸುಡಗಾಡ್ ಇರುವಂತ ಜಾಗದಾಗೆ ಕೆಮ್ಮಳ ಕೋಲದೊಳಗೆ ಏನಪ್ಪ ಅಂತ ಗೋಕಾಕ ತಾಲೂಕ್ ಕೆಮ್ಮಳ ಕೋಲ ಮತ್ತು ಕಮಲ್ ದಿನ್ನಿ ಎರಡಕ್ಕೂ ನಡವರ್ಕ ಈ ಸದ್ಯ ಏನಪ್ಪ ಅಂತಂದ್ರೆ ಭೂತಾಶದ್ದ ಒಂದು
ಚೌಕ ಗುಡಿ ಕಟ್ಟ ರಮಣ ಮ್ಯಾಲ ಕಳಸಿಲ್ಲ ಮತ್ತ ಹೌದ ಹೋಗಿ ನೋಡಿದ್ರು ಸಿಗಬೇಕು ಹೋಗುದಂದ್ರ ಚಂದಿಕ್ ರೆಡಿ ಜೀಪ್ ಗಾಡಿ ನಂದು ಖರ್ಚು ನಿಂದು ಇಟ್ಟೆ ಅವರ ಓಟ್ ನಮ್ಮದಲ್ಲ ಇದು ನೀವು ಕೇಳಿರ್ತಕ್ಕಂತ ಮಾತ ಹೌದ ಇನ್ನೊಂದು ಎರಡು ವಿಷಯ ಇಟ್ಟಿದೆ ಅವ್ರಿ ಏನತ್ತ ಆ ದೇವರು ಶ್ರೇಷ್ಠ ಏನು ಗುರು ಶ್ರೇಷ್ಠ ಅಂದ ಕಾಲಕ್ಕೆ ಏನ್ ಹೇಳಿದ್ರು ಗುರುಜಿ ಅವರು ಮಾಸ್ಟರ್ ಬಾಳ ಚಂದ ಹೇಳಿದ್ರೆ ನೀವ್ ಎಲ್ಲಾರಿಗೂ ಕೇಳಿರಿ ಏನತ್ತ ಮೊದಲು ಕೋಡಿ ಎಲ್ಲ ಮುತ್ತರು ಸ್ಟೋರಿ ಹೇಳಿದ್ರೆ ನೀವ್ ಎಲ್ಲಾರಿಗೂ ಕೇಳಿರಿ ಹೌದಲ್ಲ ಲಚ್ಚಾಲು ಸಿದ್ಧಲಿಂಗ ಮತ್ತ ಆಶೀರ್ವಾದ ತಿದ್ದೇನಪ್ಪ ಅಂತಂದ್ರೆ ಆ ಸತ್ ನಾಯಿ ಹೊಟ್ಟೆಲ್ ಹುಳ ಎಲ್ಲ ಅಕ್ಕಿ ಬಾನ್ ಆಗೈತಿ ಗುರುವಿನಿಂದ ಹೌದು ಇನ್ನೊಂದು ಮಾತು ಹೇಳಿದ್ರು ಏನು ಇನ್ನೊಂದು ಮಾತು ಏನಪ್ಪ ಅಂತ ಕೇಳ विचार मालिकर ऐन को बर काटे को विचार गुरु का गुरु का कुड़ेन ಅಲ್ಲಿ ಭಗವಂತನೇ ಕೊಟ್ಟನ ಸಾಕ್ಷಾತ್ ವರ್ಷಕ್ಕ ಮಾಸಿ ದೀಪಾವಳಿಗೆ ಮುಂಡಾಸಮಯ ಮಾಡಿ ಹೋಗ್ತಾನ ನಾನು ಭಗವಂತ ಹೌದು ಬಂದು ಒಂದು ಮಾತು ಹೇಳಿದ್ರು ಇನ್ನೊಂದು ಮಾತು ಹೇಳಿದ್ರು ಏನು ಇವತ್ತು ನಾವನ್ನೇ ಹುಟ್ಟಿ ಬರ್ಬೇಕಾದ್ರ ಇವತ್ತೇನಪ್ಪ ಅಂತಂದ್ರ ಭಗವಂತನಿಂದ ಹುಟ್ಟಿ ಬಂದಿದ್ದೇವ್ರಮ್ಮ ಸರ್ ಯಾಕೋ ಈ ಮಾತು ಹೇಳಕ್ ಹೋಗ್ಬೇಡಿ ನಾನು ಅಚ್ಚಕಡೆ ಮಾಸ್ತರ್ ಕಡೆ ಯಾಕಪ್ಪ ನಾ ನಿಮ್ ಕಡೆ ಆಗೋದಿಲ್ಲ ಮತ್ ನೀ ಹೆಂಗ್ ಹುಟ್ಟಿದ ಮಗನ ಏ ನಮ್ಮ ಅಪ್ಪನ ಹೋಟೆಲ್ ಹುಟ್ಟಿದೆ ನಾವು ಭಗವಂತನ ಹೋಟೆಲ್ ಹುಟ್ಟಿದ್ರೆ ಯಾಕೋ ಬಾನೆ ಮತ್ ನಿಮ್ಮ ಅವ ಅಪ್ಪ ಹೆಂಗ್ ಹುಟ್ಟಾರ ಅವ್ರ ಅಪ್ಪನ ಹೋಟೆಲ್ ಅವ್ರ ಅಪ್ಪ ಅವ್ರ ಅಪ್ಪನ ಹೋಟೆಲ್ ಮತ್ ಅವ್ರ ಅಪ್ಪ ಹಿಂಗೆ ನಮ್ ಕುಡಿಯಾನು ಕುಡಿ ಸಾಕೋದಿಲ್ಲ ರಾಮುಗ ಕಾಣುವ ಬಂದ್ ನಿಂತಾರ ಇಲ್ಲಿ ಬಂದ್ ನಿಂತಾರ ಮಗನ ನಿಂದು ಲಗ್ನ ಆಗಿರ್ಬೇಕಲ್ಲ ಲಗ್ನ ಆಗ್ಯದಲ್ಲ ಲಗ್ನ ಆಗ್ಯದ ಆಗ್ಯದ ಮಕ್ಕಳು ಯಾಟೆ ಹುಟ್ಟ್ಯಾವ ಯಾರೇನ ಅವ್ರು ಒಂದ್ ಗಂಡ ಒಂದ್ ಹೆಣ್ಣ ಒಂದ್ ಗಂಡ ಒಂದ್ ಹೆಣ್ಣ ಐತಿಲ್ಲ ಗಂಡ ಹೆಂಗ ಐತಿ ಹೆಣ್ಣ ಹೆಂಗ ಐತಿ ಏ ಹೆಣ್ಣ ಹುಡುಗಿ ನೋಡಕ್ ಅಗದಿ ಚಂದ ಬಾಳ ಚಲೋ ಅದ ಗಂಡ ಗಂಡ ಹುಡುಗ ನೋಡಕ್ ಚಲೋ ಸುಂದರ ಬಾಳ ಚಂದ ನನ್ನ ಹೆಣ್ಣ ಕರೆ ಮತ್ತ ತುಸು ಕೊಂಡ್ತಾನ ತುಸು ಕೊಂಡ್ತಾನ ತುಸು ಕೊಂಡ್ತಾನ ಒಂದ್ ಮಾತು ಕೇಳ್ತೀನಿ ರಾಮಣ್ಣ ಏನತ್ತ ಇಬ್ರು ಗಂಡ ಐತಿ ಕೂಡ ಹೆಣ್ಣ ಹರಿದಿರಿ ನೀವು ಈ ಗಂಡನ ಇಬ್ರು ಗಂಡ ಐತಿ ಕೂಡ ಹರಿದಿರಿಲ್ಲ ಮತ್ತೆ ಹೆಣ್ಣ ಹಾಕಿ ಚಲೋ ಅದ ಗಂಡ ಹಾಕಿ ಕೊಡ್ತದ ತುಸು ಕೊಡ್ತದ ಅದೇ ತುಸು ನೀ ಹಾಕಿ ಕೊಡ್ತದ ನೀ ಇಬ್ರು ಕೂಡ ಹರಿದಿರಿಲ್ಲ ಅದೇ ತುಸುನಿ ಯಾಕೆ ಕೊಡ್ತು ಇಬ್ರು ಕೂಡ ಹಿಡಿದಿರಲ್ಲ ದೇವರ ದಯಾದಿಲ್ಲ ದೇವರ ಆಟಪ್ಪ ಭಗವಂತನ ಆಟ ಮಗನ ನಾವನ್ನೇ ಹುಟ್ಟಿ ಬರ್ಬೇಕಾಗಿತ್ತಪ್ಪ ಅಂತಂದ್ರ ಆ ಭಗವಂತನ ಕೃಪಾ ಆಶೀರ್ವಾದ ಇದ್ರೆ ಹುಟ್ಟಿ ಬರ್ತೆ ಭಗವಂತ ತುಂಬ ತುಳಿಕೊಂಡ ಆಶೀರ್ವಾದ ಹುಲ್ಲು ಖಂಡಿಸುತ್ತೆ ಅಡಿಗಾಡೋದಿಲ್ಲ ಇವತ್ತು ಒಂದು ಕಟ್ಟೆ ಅಡಿಗಾಡ್ಬೇಕಾಗಿತ್ತಪ್ಪ ಅಂತಂದ್ರು ಗಾಳಿ ಮಳಿ ಎಲ್ಲ ಅಲ್ಲೇ ನಿಂದ್ರಿಸಿ ಬಿಡ್ಲೇವಾ ಮಾತು ಹೇಳಿದೆ ಇನ್ನೊಂದು ಮಾತು ಮಾಸ್ತರ್ ನೀವೆಲ್ಲಾರು ಕೇಳಿ ಏನಂತ ಇವತ್ತು ನಿಮ್ಮ ದೇವರಿಗೆ ಗುರುದಾನ ಬೃಹಸ್ಪತಿ ಅನ್ನುವಂತ ಗುರುದಾನ ಕೋಟಿ ದೇವತೆಗಳಿಗೆ ಏನಪ್ಪ ಅಂತಂದ್ರ ಬೃಹಸ್ಪತಿ ಅನ್ನುವಂತ ಗುರುದಾನ 66 ಕೋಟಿ ದೈತ್ಯರು ಶುಕ್ರಾಚಾರ 33 ಕೋಟಿ ದೇವತೆಗಳು ಬೃಹಸ್ಪತಿ ಹೌದು ಅದು ಯಾರು ಹೇಳಿದವ್ರು ನೀವೇ ಕರೆಸ್ಕೊಳ್ಳುತ್ತೀರಿ ಅವ್ರಿಗೆ ಇರ್ಲಿ ಹೇಳಿಲ್ಲ ಅಂದ್ರೆ ಸ್ವಲ್ಪ ಗಟ್ಟೆ ಬಿಟ್ಟ ನಾ ಅದಕ್ಕೆ ವರ್ಣನೆ ಕೊಳಗುತ್ತಿದ್ದೇವೆ ಆ 33 ಕೋಟಿ ದೇವತೆಗಳಿಗೆ ಗುರು ಯಾರು ಬೃಹಸ್ಪತಿ ಅದನ್ನ ಅಂದೆಲ್ಲ ಒಪ್ಪಿಕೊಳ್ಳುವಂತ ಮಾತೈತಿ ಗುರು ಅದನ್ನ ಬೃಹಸ್ಪತಿಗೆ ಗುರು ಆಗತ್ತೆ ಆಶೀರ್ವಾದ ಮಾಡಿದ ಮೊದಲ ಸ್ವಾಮಿ
ಸೂರ್ಯಚಂದ್ರ ಇರುವವರೆಗೆ ನೆಲವಂತ ಗಂಗೆ ಹರಿಯುವವರೆಗೆ ಇಲ್ಲಿ ನನಗೆ ಏನಾದ್ರು ಒಂದು ಅಜ್ರಾಮರ ಕೂಣ ಕೊಡಂದಕ್ರ ಯಾವಾಗ ಸಾವಿರ ವರ್ಷ ನೀ ತಪ್ಪ ಮಾಡಿದಪ್ಪ ಅಂತಂದ್ರ ಇನ್ನೆಲ್ಲ ಮುಕ್ಕಟ್ಟು ದೇವತೆಗಳಿಗೆ ನೀನೇ ಗುರು ಆಗತ್ತೆ ಆಶೀರ್ವಾದ ಮಾಡಿದ ಪರಮಾತ್ಮ ಹೌದಾ ಗುರುವಿಗೆ ಗುರು ಆಶೀರ್ವಾದ ಮಾಡಲೇನ್ರಿ ಮಾಡಪ್ಪಮ್ಮ ಇಲ್ಲ ಆ ಬೃಹಸ್ಪತಿಗೆ ಮಾಡಿದವನೇ ಗುರು ಮಾಡಿದವನೇ ನಮ್ ಭಗವಂತ ಬೃಹಸ್ಪತಿ ಹುಟ್ಟಿಸಿದವನೇ ನಮ್ ಭಗವಂತ ಎಲ್ಲ ಕಡೆ ಭಗವಂತನೇ ಅವ ಭಗವಂತ ಇಲ್ಲದೆ ಕೆಲಸ ನೈ ರಾಮವಣ್ಣ ಇಲ್ಲ ಇಲ್ಲ ಒಂದ್ ಮಾತು ಹೇಳಿದ್ರು ಅವ್ರು ಏನತ್ತ ಮುಗುಳ್ ಕೊಡಿ ಎಲ್ಲಕ್ಕ ಮತ್ತೆ ಸ್ಟೋರಿ ಹೇಳಿದ್ರಲ್ಲ ಗುರುವಿನ ಗುಣಮನ ಆಗುವ ತನಕ ದೊರೆಯದ ಮುಕ್ತಿ ಅಂತ ಹೇಳ್ಯಾರಿ ಗುರು ಸಂಬಂಧ ಇಲ್ಲದ ಮುಕ್ತಿ ಆದವ್ರಿಗೆ ನಾ ತೋರಿಸ್ತೀನಿ ದೇವ್ರ ಇಲ್ಲದ ಮುಕ್ತಿ ಆದವ್ರಿಗೆ ನೀ ತೋರಿಸು विचार मुक्ति यार मुटार हम गुरु संबंध रामवण यार मुटर गुरु संबंध गुरु मुक्ति मंदिर क्या मुटर सुवर्ण कर्नाटक कलबुर्गी जिले कोलूर ಸತಿಪತಿಗಳಿದ್ರು ಏಳು ವರ್ಷದ ಬಾಲಕಿದ್ರು ಹೊಟ್ಟೆ ಹೊಂಟಿರ್ತಕ್ಕಂತ ಹೆಣ್ಣುಮಗು ಸ್ವಲ್ಪ ಎಲ್ಲ ಲಕ್ಷ ಇಟ್ಟು ಕೇಳಿ ನೀವು ಏಳು ವರ್ಷ ಹೊಟ್ಟೆ ಹೆಣ್ಣು ಕೂಸಿದ್ ರಮಣ ತಾಯಿ ತಂದಿರಪ್ಪ ಅಂದ್ರೆ ದಿನ ಪ್ರತಿ ಶಿವಲಿಂಗದ ಸೇವಾ ಮಾಡ್ತಿದ್ರು ಹೋಗಿ ಆ ಕಾಲಕ ಆ ಶಿವಲಿಂಗದ ಸೇವಾ ಮಾಡುವಂತ ಟಾಬ್ಲೆಟ್ ಏನಾಯ್ತು ರಮಣ ದಿನ ಪ್ರತಿ ಹಾಲು ಒಯ್ದು ದೇವರಿಗೆ ನೈವೇದ್ಯ ಹಿಡಿತಿದ್ರು ಹೌದು ಹಾಲು ಒಯ್ದು ನೈವೇದ್ಯ ಹಿಡಿತಿದ್ರು ಒಂದಾನೊಂದು ದಿವಸ ಏನಾಯ್ತಪ್ಪ ಅದಕ್ಕೆ ಬೀಗರ ಊರಿಗೆ ಕಾರ್ಯಕ್ರಮಕ್ಕೆ ಹೋಗುವಂತ ಆ ಒಂದು ಸಂದರ್ಭ ಬಂತು ಆ ಸಂದರ್ಭ ಬಂದಾಗ ಮಗಳಿಗೆ ಹೇಳ್ತಾರ ಅವರು ಏನಂತ ತಾಯಿ ತಂದೆ ಕೂಡಿ ಮಗಳಿಗೆ ಹೇಳ್ತಾರ ಇವತ್ತು ನಾವರ ಬೀಗರ ಊರಿಗೆ ಹೊಂದಿದೇವ ಇವತ್ತು ಶಿವಲಿಂಗದ ಸೇವಾ ನೀ ಮಾಡಬೇಕು ದೇವರಿಗೆ ಹಾಲು ಒಯ್ದು ನೈವೇದ್ಯ ನೀ ಹಿಡ್ಕೊಂಡ್ ಬರ್ಬೇಕು ಅಂತೇಳಿ ಮಗಳಿಗೆ ಹೇಳಿದ್ರ ಅವ ಅಂದ ಕಾಲಕ್ಕೆ ಏನ್ ಹೇಳ್ತ ಏಳು ವರ್ಷದ ಹುಡುಗಿ ಆಯ್ತಂತೆ ತಾಯಿ ತಂದೆಗೆ ಮಾತಿಗೆ ಮಾನ್ಯತೆ ಕೊಟ್ಟವರು ತಾಯಿ ತಂದಿದ್ದಾರ ಬೀಗರ ಊರಿಗೆ ಹೋದ್ರು ಈಕಿ ಸಣ್ಣ ಹುಡುಗಿ ಏನ್ ಹೊಳಸು ಹುಡುಗಿತ್ತಲ್ಲ ರಮೋಣ ಇಲ್ಲ ತಿಳಿತಿತ್ತಲಕ್ಕೀಗ ಆ ತಾಯಿ ತಂದೆ ಹೆಂಗ ಹಾಲು ತಗೊಂಡು ಒಯ್ದು ದೇವರಿಗೆ ನೈವೇದ್ಯ ಹಿಡಿತಿದ್ರಲ್ಲ ತಾನು ಹಾಲು ಹಿಡ್ಕೊಂಡು ಒಯ್ದು ದೇವ್ರ ಮುಂದೆ ಲಿಂಗದ ಮುಂದೆ ಕೂತು ಹಾಲು ಕುಡಿಯತ್ತೆ ದೇವರಿಗೆಲ್ಲ ಕತ್ತೋಣ ರಮ ಹೌದಾ ಕಾಲ ದೇವರಲ್ಲಿ ಹಾಲು ಕುಡಿಬೇಕು ಅವಾಗೇನಪ್ಪ ಅಂತಂದ್ರೆ ಬಂದ ಒಂದು ತಾಸು ಕೂತು ದೇವ್ರ ಮುಂದೆ ಕಣ್ಣಿ ಕತ್ತ ಹಾಕಿ ಲಿಂಗದ ಮುಂದೆ ಕೂತು ದೇವ್ರಲ್ಲಿ ಬರ್ಬೇಕು ಹೌದಾ ಅವಾಗೆಲ್ಲ ಕತ್ತಲ ಹಾಕಿಯಪ್ಪ ನನ್ನ ತಾಯಿ ತಂದೆರೆ ನನಗ ಸೇವಾ ಮಾಡತ್ತೇಳಿ ಭಕ್ತಿ ಮಾಡಿ ಹಾಲು ನೈವೇದ್ಯ ಹಿಡಿಯತ್ತ ಕಳಿಸ್ಯಾರ ಜೋರ್ ಕರ್ತ ನಾ ಹಾಲು ಕುಡಿಸ್ಲಿದಪ್ಪ ಅಂತಂದ್ರೆ ನನ್ನ ತಾಯಿ ತಂದೆ ಮಾತಿಗೆ ತಪ್ಪತ್ತೀನಿ ಹೋಯಪ್ಪ ಭಗವಂತ ಹಾಲು ಕುಡಿತಿ ಬರಿಬ್ಬರಿ ಅಂತ ಕೇಳ್ಕೊಳ್ತಾರ ಹೌದಾ ದಿನ ನಮ್ಮ ತಾಯಿ ತಂದೆ ಕೈಲಿ ಕುಡ್ತೀವಿ ಇವತ್ತು ನನ್ನ ಕೈಲಿ ಯಾಕೆ ಕುಡ್ಲಾಗಿದ್ದು ನೀ ಇಲ್ಲ ಅವ ನೀ ಯಾಕೆ ನೋಡ್ತೀವಿ ಬರಿಬ್ಬರಿ ಪರಮಾತ್ಮ ಪ್ರತ್ಯಕ್ಷ ಆಗಿ ಹಾಲು ಕುಡಿಲಿಲ್ಲ ಕೊನೆಯದಾಗಿ ಒಂದು ಮಾತು ಹೇಳಿದೊಳಕಿ ಏಳು ವರ್ಷದ ಬಾಲಕಿ ವಿಚಾರ ಮಾಡಿ ಏನತ್ತ ಯಪ್ಪ ಭಗವಂತ ಜಾರಿ ಕರ್ತನಿ ಇವತ್ತು ಹಾಲು ಕುಡಿಲಿಲ್ಲಪ್ಪ ಅಂತಂದ್ರ ಇದೇ ಲಿಂಗಕ್ಕೆ ನನ್ನ ತಲೆ ಹೊಡ್ಕೊಂಡು ಪ್ರಾಣ ಬಿಡ್ತೀನಿ ಅಂತ ಹೇಳಿ ಕೂಸ ಲಿಂಗಕ್ಕೆ ತಲೆ ಹೊಡ್ಕೊಳ್ಕೊತಳು ಅವಾಗ ಭಗವಂತಕ್ಕಿನ ಮುಗ್ಧ ಭಕ್ತಿಗೆ ಒಲಿತು ಅವನ ಭಾವಕ್ಕೆ ಒಲಿತು ಸಾಕ್ಷಾತ್ ಭಗವಂತ ಬಂದೇನಪ್ಪ ಅಂತಂದ್ರ ಘಟ 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 ಹಾಲು ಕೊಡಲ್ಲ ರಾಮನ ಲಿಂಗದ ಒಂದು ಭಾವ ಹೌದಾ ಯಾಕ್ರಿ ಕಕ್ಕ ಮಾತು ಮಾತಾಡ್ರ ಕೊತ್ತವ್ರ ತಲೆ ತೂಗ್ಬೇಕು ಹಿಂಗ ಜೋಕ ತೂಗದಂಗ ಏನ್ ಮಾತಾಡ್ತೋ ನೀ ಅವಾಗೇನಪ್ಪ ಅಂತಂದ್ರ ಭಗವಂತ ಬಂದ ಹಾಲು ಕುಡ್ದ ಕೂಸು ಖುಷಿಯಾಗಿ ಇವತ್ತು ನನ್ನ ಅಪ್ಪ ಭಗವಂತ ನನ್ನ ತಾಯಿ ತಂದೆಗೆ ಮಾತಿಗೆ ತಪ್ಪಲಿಲ್ಲ ಅಂತ ಹೇಳಿ ಆ ಕಾಲ ಕ್ಲಾಸ್ ವಾತಾಯತ್ ಒಂದೇನಪ್ಪ ಅಂತಾರ ಹಳ್ಳಿ ಮನೆಗೆ ಬರ್ತಿದ್ರು ತಾಯಿ ತಂದೆ ಕಾರಣ ಮುಗಿಸೇನಪ್ಪ ಅಂತಾರ ಮನೆಗೆ ಬಂದು ಆ ಕಾಲಕ್ಕೆ ಏನಾಯ್ತು ಆ ಕೈಯಲ್ಲಿ ಕೂಸಿನ ಕೈಯಲ್ಲಿ ವಾಟಗ ಬರ್ತಾರ ವಾಟಗ ಖಾಲಿ ಆಗಿತ್ತರ ಮೌನ ಹೌದಲ್ಲ ಆ ಖುಷಿ ಕೇಳ್ತಾರ ತಾಯಿ ತಂದೆ ಯಾವ ಆ ಮಗಳ ಹಾಲು ಆಯ್ತು ದೇವರಿಗೆ ನೈವೇದ್ಯ ಹಿಡಿದಿದ್ರೆ ಉಳಿದ ಹಾಲು ಏನ್ ಇಟ್ಟಿದ್ವಿ ಅಂತ ಕೇಳಿದ್ರು ಅವಾಗ ಕೂಸ್ ಹೇಳ್ತು ತಾಯಿ ನೀವು ದಿನ ಪ್ರತಿ ಹೆಂಗ ದೇವ್ರಿಗೆ ಹಾಲು ಕುಡಿಸಿ ಬರ್ತಿದ್ರಲ್ಲ ನಾನು ಹಾಲು ಕುಡಿಸಿನ ಭಗವಂತನ ಆತನಕ್ಕೆ ಅವಾಗ ತಾಯಿ ತಂದೆ ಹುಚ್ಚಿಡಿತು ಅಲ್ಲ ನಾವರ ದಿನ ಪ್ರತಿ ಸುಮತ್ ನೈವೇದ್ಯ ಹಿಡ್ಕೊಂಡು ಹಾಲು ತಂದ ಉಣವ್ರು ನಾವು ಆದ್ರಿಗೆ ದೇವ್ರಿಗೆ ಉಳಿಸಿದ ಸುಳ್ಳು ಹೇಳ್ತೀನಿ ಎಲ್ಲೇ ಚಲಿ ಬಂದಿದೆ ಏನ ಮಾಡಿ ಬಂದಿದೆ ಅಂತೇಳಿ ಆ ಕೂಸಿಗೆ ಧಿಕ್ಕಾರ ಮಾಡ್ಲಕತ್ತಾರ ಅವಾಗ ಏನ್ ಹೇಳ್ತ ಕೂಸ ಆ ಕೂಸ್ ಹೇಳ್ತ ತಾಯಿ ನೀವು ನನಗ್ ಬೈಲಿಕ್ ಹೋಗ್ಬೇಡ್ರಿ ಬೇಕಂದ್ರೆ ಹಾಲು ಹಿಡ್ಕೊಂಡು ನೀವು ಮುಂದೆ ಸಾಕ್ಷಾತ್ ಭಗವಂತ ಕುಡಿಸ್ತೀನಿ ಅಂತ ತಾಯಿ ಮುಂದೆ ಮಾತು ಕೊಟ್ಟ
ಮಾಡ್ತಾರ ಮುಗ್ಧ ಮನುಷ್ಯ ಅವಾಗೇನಪ್ಪ ತರ ನೋಡ್ಬೇಕಕ್ಕಿನ ಭಕ್ತಿಯನ್ನ ನೋಡ್ಬೇಕಂತ ತಾಯಿ ತಂದೆ ಏನ್ ಮಾಡಿದ್ರು ಹಾಲು ಹಿಂಡಿ ಕೊಟ್ಟು ಹೊಳ್ಳಿ ಆ ಲಿಂಗೇಶನ್ ಅಂತ ಪಾದ್ರ ಗುಡಿ ಹೋದ್ರ ನೋಡ್ ಹೌದು ಅವಾಗ ಲಿಂಗನ ಮುಂದೆ ಕೂತು ಮಾತು ಕೂಸು ಪರಿಪರಿ ಮಾಡ್ಲಿಕ್ಕಂತ ಏನಂತ ಪ್ರಶ್ನೆ ಐತಪ್ಪ ಇವತ್ತು ನಾ ನೀ ಹಾಲು ಕುಡಿದ್ರೆ ಖರೇನೆ ಇತ್ತಪ್ಪ ಅಂತಂದ್ರೆ ನೀ ಹಾಲು ಬಂದು ಕುಡಿಬೇಕು ಇಲ್ಲ ನಾ ಚಲ್ಲಿನ ಕಡೆ ಅಂತಂದ್ರೆ ನೀ ಒಟ್ಟ ಬರಿಬೇಡತ್ತೆ ಪರಿಪರಿದಿಂದ ಬಿಡ್ಕೊಳ್ಳಕ್ಕಂತ ಆ ಕಾಲಕ್ರಿಪ್ಪ ಅವಾಗ ಭಕ್ತಿ ಒಲಿತು ಭಾವಕ್ಕೆ ಒಲಿತು ನೀ ಬರ್ಲಿಲ್ಲ ಅಂದ್ರೆ ಹೆಂಗ ಅದ ಲಿಂಗಕ್ಕೆ ಪ್ರಾಣ ಕೊಡ್ತೀನಿ ಅಂದಲ್ಲ ಇವತ್ತು ನೀ ಸುಳ ಬಿದ್ದಪ್ಪ ಅಂತ ಎದ್ದು ಸತ್ತಾಗಿ ಭೂಮಿ ಮ್ಯಾಗ ಇದ್ದಾರೆ ಏನಪ್ಪ ಅಂತ ಹೇಳಿ ಕೂಸು ಹಾಲು ಲಿಂಗಕ್ಕೆ ತೆನೆ ಹೊಡ್ಕೊಳಕ್ಕಂತಕ್ರ ತಾಯಿ ತಂದೆ ಸಾಕ್ಷಾತ್ ಭಗವಂತ ಬಂದು ಹಾಲು ಕೊಡದಲ್ಲ ಘಟ 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 ಮಗಳ ಕೈಲಿ ಅವಾಗ ತಾಯಿ ತಂದೆ ಇದ್ದವರು ಧನ್ಯ ಧನ್ಯ ಆಗಿ ಬಿಟ್ರು ರಾಮಣ್ಣ ನನ್ನ ಮಗಳಲ್ಲಿ ಸಾಕ್ಷಾತ್ ಭಗವಂತನ ದರ್ಶನ ಆಯ್ತಂತೆ ಓಡಿ ಹೋಗಿ ಮಗಳಿಗೆ ಅಪ್ಪಗೊಳಕ್ ಹೋಗ್ತಾರ ಅವಾಗ ಭಗವಂತ ಸುಮ್ಕೊಂಡಿರ್ಲಿಲ್ಲ ರಾಮಣ್ಣ ಏನ್ ಮಾಡ್ದ ಇಂತ ಖುಷಿಗೆ ಹೆಂಗ್ ಬಿಡದಂತ ತಿಳ್ಕೊಂಡು ತನ್ನ ಲಿಂಗಗಳಿಗೆ ಹುಟ್ಟಲ್ಲಿ 7 ವರ್ಷದ ಖುಷಿ ತನ್ನ ಲಿಂಗದೊಳಗೆ ಐಕ್ಯ ಮಾಡ್ಕೊಂಡು ಬಿಟ್ರು ರಾಮಣ್ಣ ಭಗವಂತ ಸ್ವಲ್ಪ ತಡಿ ಅವಸರ ಮಾಡ್ಬೇಕು ಮಾಡ್ಕೊಂತ ಅವಾಗ ತಾಯಿ ತನ್ನ ಹೆತ್ತ ಮಗಳಿಗೆ ಹ್ಯಾಂಗ ಬಿಡುತ್ತೆ ಹೋಗಿ ತೆಕ್ಕಿ ಹಾಕೊಳಕ್ ಹೋದ್ರು ಬರೇ ಜುಟ್ ಅಟ್ಟೆ ಸಿಕ್ಕು ಕೂಸು ಲಿಂಗದೊಳಗೆ ಐಕ್ಯ ಆಗಿ ಬಿಡ್ತಾರು ಆ ಕೂಸಿನ ಜಡಿ ಅಟ್ಟೆ ಸಿಕ್ಕು ರಮಣ ಅವಾಗ ತಾಯಿ ತಂದೆ ಧನ್ಯ ಧನ್ಯ ಕೈ ಮುಗಿದ್ ನಿತ್ರು ಇನ್ನೇ ಸದ್ಯ ಕಲಿಯುವುದೊಳಗ ಇನ್ನಾದ್ರೂ ಕೂಡ ತಿಂಗಳಿಗೊಮ್ಮೆ ಜಡಿ ಕಟ್ತಾರ ಕಟ್ ಮಾಡ್ತಾರ ಊರ ಆ ಲಿಂಗಕ್ಕೆ ಜಡಿ ಬರ್ತಾವ ಹೌದಾ ಗುರು ಇಲ್ಲಾರ್ದ್ರೆ ಮೋಕ್ಷಕ್ ಹೋಗಿ ಗುರು ಇಲ್ಲಾರ್ದ್ರೆ ಮೋಕ್ಷಕ್ ಹೋಗಲ್ಲ ತಿಳಿ ಇಲ್ಲಿ ಏನಕ್ಕೀಗ ಗುರು ಸಂಬಂಧ ಎಲ್ಲಿ ಗುರು ಬಂದಾಗ ಮೋಕ್ಷ ಮಾಡ ಹೆಂಗ ನಮ್ಮ ದೇವರಿಗೆ ಸಂಬಂಧ ಇರ್ಲಾರ್ದೆ ಗುರು ಸಂಬಂಧ ಇಲ್ಲಾರ್ದೆ ಮೋಕ್ಷ ಕೊಯ್ದು ಮುಟ್ಟಿಸದ ಭಗವಂತ ಇಲ್ಲಿ ದೇವರ ಸಂಬಂಧ ಇಲ್ಲಾರ್ದೆ ನಾನು ಅದೇ ಹೇಳಕಂತಿದ್ದೀನಿ ಇಲ್ಲಿ ದೇವರ ಸಂಬಂಧ ಇಲ್ಲಾರ್ದೆ ನಿಮ್ಮ ಗುರುವಿಗೆ ಯಾವ ಮೋಕ್ಷಕ್ ಮುಟ್ಟಿಸ ಯಾರ್ಯಾರಿಗೆ ಮೋಕ್ಷ ಮುಟ್ಟಾರ ಹೌದು ನಿಮ್ ಗುರು ನಮ್ ದೇವರು ಹುಟ್ಟ್ರಿ ಬೇಕಾಗ್ರಿ ಇವತ್ತು ಮಾಲಿಂಗರಾಗಿ ತಗೋ ನನ್ನಪ್ಪ ಭಗವಂತ ಬಂದು ಮೋಕ್ಷಕ್ ಮುಟ್ಟಿಸ ಬೆಕ್ಕಾದವರಿದ್ದವ ಸೊಲ್ಲಾಪುರದ ಸಿದ್ದರಾಮ ಸಾಕ್ಷಾತ್ ಮಲ್ಲೇಂದ್ರೆ ಬಂದ ಸೊಲ್ಲಾಪುರ ಸಿದ್ದರಾಮ ಹುಟ್ಟಿಬೇಕಾಗಿತ್ತಪ್ಪ ಅಂತಂದ್ರ ಆ ತಾಯಿ ತಂದೆ 70 ವರ್ಷ ವಯಸ್ಸಾಗಿತ್ತು 70 ವರ್ಷ ವಯಸ್ಸಾಗಿತ್ತು ಅವಾಗ ತಾಯಿ ತಂದೆ ಬಂಜಲ್ ಶಬ್ದ ಕಿವ್ಯಾಗ ಹುಟ್ಟುತ್ತಿತ್ತು ಅವಾಗ ಏನಪ್ಪ ಅಂತಂದ್ರೆ ಎಲ್ಲರೂ ಬಂಜ್ ಬಂಜ್ ಎಲ್ಲ ಕತ್ತಿದ್ರು ಜಗದ್ಗುರು ರೇವಣಾ ಸಿದ್ದೇಶ್ವರ ಸಂಚಾರ ಮಾಡುತ್ತ ಬಂದ್ ಇಲ್ಲಿ ವಿಚಾರ ಮಾಡ ನಿಮ್ಮ ಗುರುವಿಂದ ಒಂದು ಮಾತೈತಿ ಅವಾಗ ಸಂಚಾರ ಮಾಡುತ್ತ ಬಂದು ತಾಯಿ ಗರ್ಭ ಮುಟ್ಟಾರ ಅವ್ರ ಭಿಕ್ಷಾ ಬೇಡಕ್ ಬಂದು ಏನತ್ತ ತಾಯಿ ನಿನ್ನ ಗರ್ಭದಿಂದ ಒಬ್ಬ ಮಗ ಹುಟ್ಟಿ ಬರೋದನ್ನ ಧರ್ಮ ಉದ್ದಾರಕ್ಕೆ ಹುಟ್ಟಿ ಬರೋದನ್ನ ತಂದ ಕಾಲಕ್ಕ ಮುಂದೇನಪ್ಪ ಅಂತಂದ್ರ ಆ ಜಗದ್ಗುರು ರೇವಣಾ ಸಿದ್ದೇಶ್ವರ ಆಶೀರ್ವಾದದಿಂದ ಯಾರು ಹುಟ್ಟಿ ಬಂದ್ರು ಸೊಲ್ಲಾಪುರ ಸಿದ್ದರ ಮುಟ್ಟಿ ಬಂದ ಮುಂದೆ ನವನಿ ಹೊಡೆದಾಗ ದನಗೊಳ ಕಾಯುವಂತ ಟೈಮ್ ಒಳಗೆ ಸಿರಿಸೈಲ ಮಲ್ಲಿಕಾರ್ಜುನ ಬಂದು ನವನಿ ಅನ್ನ ಬೇಡ್ಬೇಕ್ರ ಆ ಮೊಸರು ಅನ್ನ ಬೇಡ್ಬೇಕ್ರೇನಪ್ಪ ಅಂತಂದ್ರೆ ತರ್ಲಾಕ್ ಹೋಗಿ 12 ವರ್ಷದ ಕೂಸು ಮಾತಾಡ್ಲಾರ ಕೂಸು ಮಾತಾಡ್ತೈತಿ ಮುಂದೆ ಸಿರಿಸೈಲದೊಳಗೆ ಹೋಗಿ ಅನ್ನ ತಂದ ನಾ ಹುಡುಕಾಡ್ದ ಸಿಗ್ಲಿಲ್ಲ ಸಿರಿಸೈಲಕ್ ಹೋತಾನ ಅವಾಗೇನಪ್ಪ ಅಂತಂದ್ರೆ ಸಿರಿಸೈಲದಾಗ ನಿನಕ್ ಜಗದ್ಗುರು ರೇವಣಾ ಸಿದ್ದೇಶ್ವರ ಹುಟ್ಟಿಸಿದ ಕರೆ ಕಮಲಕ್ಕೊಂದು ಹಾರಬೇಡಾಗ ಏನು ಭಗವಂತ ಬಂದ ಕೈ ಹಿಡ್ದಾನ ಏನು ಗುರು ರೇವಣ ಸಿದ್ಧ ಬಂದ ಕೈ ಹಿಡ್ದಾನ ಸಾಕ್ಷಾತ್ ಭಗವಂತ ಮಲ್ಲಯ್ಯ ಬಂದ ಕಮರಿಕೊಂಡು ಹಾರ ಮುಂದ ಕೈ ಹಿಡ್ಕೊಂಡು ಅಪ್ಪಕೊಂಡನ ಸದ್ಯ ಕಲಿಯುಗದೊಳಗೆ ಕಮರಿಕೊಳ್ಳತ್ತೆ ಕಕ್ಕೊಂಡ್ ಉಳ್ದ ಅದಕ್ಕ ಭಗವಂತ ಅನ್ನುವಂತ ಬಹಳ ಶ್ರೇಷ್ಠ ಅದನ್ ರಾಮಣ್ಣ ಅದನ್ನ ಭಗವಂತನಿಂದ ಇವತ್ತ ಈ ಮಳಿ ಬೆಳೆ ಹಾಕದಕ್ಕ ಇವತ್ತ ಕಾಲ ಕಾಲಕ್ಕೆ ಭಗವಂತ ಅದನ್ನ ತಿಳಿ ಮಳಿ ಬೆಳೆ ಹಾಲಕತ್ತೈತಿ ಅವನೇ ಇದ್ದಿತ್ಲಪ್ಪ ಅಂತಂದ್ರ ಎಲ್ಲಾನ ಶೂನ್ಯ ಆಗಿ ಹೋಗ್ತಿತ್ತು ಅದಕ್ಕೆ ಇನ್ನು ಬಹಳ ಮಾತಾಡಲ್ಲ ಟೈಮ್ 5 ಗಂಟೆ ಟೈಮ್ ಆಗೈತಿ ಒಂದ್ 4 ನುಡಿ ಸತ್ಯ ಸುಂದರವಾದ ಚಾಲ ಹಾಡಿ ಹಾಡಿ ಮುಂದಿನ ಸನ್ನಿಗೆ ಹೆಂಗ ಗುರು ಶ್ರೇಷ್ಠ ಅದನ್ನ ದೇವ್ರಿಲ್ಲಾರ್ದೆ ಹೆಂಗ ದೇವ್ರಿಲ್ಲಾರ್ದೆ ಗುರು ಶ್ರೇಷ್ಠ ಆಗ್ಯಾನ ಅನ್ನುವಂತ ಮಾತಲ್ಲ ಹೇಳ್ತಾರ ಅನ್ನೋದು ಬರುವಷ್ಟು ಇಟ್ಟುಕೊಂಡು 4 ನುಡಿ ಚಾಲ ಹಾಡಿ ಪಳ ಕೊಡೋಣ.